ಮಳೆಯಬ್ಬರಕ್ಕೆ ಬೆಂಗಳೂರಿನ ಜನ ತತ್ತಸ್ ತತ್ತರಿಸ್ತಾ ಇದ್ದಾರೆ ಕ್ಷಣದಿಂದ ಕ್ಷಣಕ್ಕೆ ಪ್ರವಾಹದ ಪರಿಸ್ಥಿತಿ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ಭಾರಿ ಮಳೆಗೆ ಬ್ಯಾಡ್ರಾಯನ್ಪುರದ ಟಾಟಾ ನಗರ ಕೂಡ ಮುಳುಗಡೆಯಾಗಿದೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಶಾಸಕ ಕೃಷ್ಣ ಬೈರೇಗೌಡರು ಸ್ಥಳೀಯರು ಅವ್ರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಆಗಿದೆ ಸಾಲು ಸಾಲು ಸಮಸ್ಯೆ ಸೃಷ್ಟಿಯಾಗಿದೆ ಈಗ ಬಂದಿದ್ದೀರಾ ನೀರು ಕಡಿಮೆ ಆದಮೇಲೆ ಮೇಲೆ ಯಾರೂ ಕೂಡ ಬರಲ್ಲ ಕೂಡಲೇ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಿ ಅಂತೇಳಿ ಸ್ಥಳೀಯರು ಕೃಷ್ಣ ಬೈರೇಗೌಡರಿಗೆ ತರಾಟೆಗೆ ತೆಗೆದುಕೊಂಡಂತಹ ಪ್ರಸಂಗ ನಡೆದಿದೆ ಈ ಏರಿಯಾದಲ್ಲಿ ಬ್ಯಾಟ್ರಾಯನ್ ಪುರದಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸ್ಥಳೀಯ ಶಾಸಕರಿಗೆ ಬಿಸಿ ಮುಟ್ಟಿಸಿದ್ದಾರೆ ಸ್ಥಳೀಯರು ಈಗ ಬರೋದು ಎರಡು ದಿವಸದಿಂದ ನಾವು ನಲುಗ್ತಾ ಇದ್ದೀವಿ ತತ್ತಕ್ಷಣಕ್ಕೆ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ಆಯಾ ಕಡೆಗಳಲ್ಲಿ ಈ ವಿಸಿಟ್ ಮಾಡಲಿಕ್ಕೆ ಬಂದಂತಹ ಜನಪ್ರತಿನಿಧಿಗಳಿಗೆ ಈ ರೀತಿಯ ಒಂದು ಸ್ವಲ್ಪ ಬಿಸಿ ಮುಟ್ಟಿಸಿದ್ರಾದರೂ ಅಲರ್ಟ್ ಆಗ್ತಾರಾ ಅನ್ನೋದನ್ನು ಕಾದ್ ನೋಡಬೇಕಿತ್ತು ಸಾಲು ಸಾಲು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇರುವಂಥದ್ದು ಬೆಂಗಳೂರಿನ ಜನ ನರಕ ಸದೃಶ್ಯ ವಾತಾವರಣದಲ್ಲಿ ಬದುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬಿ ಬಿ ಅಧಿಕಾರಿಗಳು ಅಲರ್ಟ್ ಆಗಬೇಕಿತ್ತು ತತ್ತಕ್ಷಣಕ್ಕೆ ಸಮರೋಪಾದಿಯಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂತಹ ಜನರ ಸಮಸ್ಯೆಗೆ ಅದು ಅದ್ಯಾವುದು ಕೂಡ ಆಗ್ತಾ ಇಲ್ಲ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಘು ಏನಾಯ್ತು ಕೃಷ್ಣ ಬೈರೇಗೌಡರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಪ್ರೇಮ ಸ್ಥಳಕ್ಕೆ ಸ್ಥಳೀಯ ಶಾಸಕ ಕೃಷ್ಣ ಬೈರಗೌಡ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ಸ್ಥಳೀಯರು ಕೂಡ ಆಕ್ರೋಶವನ್ನು ಹೊರಹಾಕ್ತಾರೆ ಜೊತೆಗೆ ಅವರ ಬಂದಂತಹ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕಿಡಿಕಾರುವಂತಹ ಕೆಲಸಗಳು ಕೂಡ ಆಗುತ್ತೆ ಕಾರಣ ಇಷ್ಟೇ ಘಟನೆ ಆಗಿ ಇಷ್ಟೊತ್ತಾದ್ರೂ ಕೂಡ ಏನ್ ಬೇಕು ಏನ್ ಬೇಡ ಅನ್ನುವಂತ ಕೇಳುವಂತಹ ಸೌಜನ್ಯವನ್ನ ಇಲ್ಲಿನ ಅಧಿಕಾರಿಗಳು ಯಾರೂ ಕೂಡ ತೋರಿಸಿಲ್ಲ ಅನ್ನುವಂಥದ್ದು ಸ್ಥಳೀಯರ ಆಕ್ರೋಶ ಅದೇ ಕಾರಣಕ್ಕಾಗಿ ಶಾಸಕರು ಬಂದಂತಹ ಸಂದರ್ಭದಲ್ಲೂ ಬಿ ಬಿ ಎಂಪಿ ಕಮಿಷನರ್ ಬಂದಂತಹ ಸಂದರ್ಭದಲ್ಲೂ ಕೂಡ ಅವರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಕೆಲಸಗಳಾಗುತ್ತೆ ಬಟ್ ಅದಾದ ಬಳಿಕ ಈಗ ಆ ವ್ಯವಸ್ಥೆಗಳ ಮಾಡ್ತೇವೆ ಎನ್ನುವಂತ ಭರವಸೆಗಳನ್ನ ಕೊಟ್ಟು ಹೋಗಿರುವಂತದ್ದು ಪ್ರೇಮ ಘಟನೆ ಆಗಿ ಸುಮಾರು ಐದಾರು ಗಂಟೆಗಳು ಕಳೆದು ಹೋಗಿದೆ ಬೆಳಗಿನ ಜಾವ ಆರು ಗಂಟೆ ಏಳು ಗಂಟೆಯಿಂದಲೂ ಕೂಡ ಇಲ್ಲಿ ಕಾರ್ಯಾಚರಣೆಗಳು ಆರಂಭ ಆಗಿದೆ ಇಷ್ಟಿದ್ರೂ ಕೂಡ ಆ ಭಾಗದ ಜನರಿಗೆ ಏನ್ ಬೇಕು ಬೇಡ ಅನ್ನುವಂತ ಕೇಳುವಂತಹ ಸೌಜನ್ಯವನ್ನ ತೋರಿಸ್ತಾ ಇಲ್ಲ ಗಮನಿಸಿ ಆ ಮನೆಯ ನಿವಾಸಿಗಳು ಆಚೆ ಬರೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂದ್ರೆ ಆ ಮಗು ಇಲ್ಲಿ ಬಂದು ದೋಣಿಯನ್ನ ಬಿಡೋದ್ರ ಮುಖಾಂತರವಾಗಿ ಘಟನೆ ಏನಿದೆ ಆ ಘಟನೆಯನ್ನ ಏನು ಮಾಡೋದಕ್ಕೆ ಆಗೋದಿಲ್ಲ ಇದೇ ನಮ್ಮ ಪರಿಸ್ಥಿತಿ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದೆ ಅಂದ್ರೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಏನೂ ಕೂಡ ಸಿಗ್ತಾ ಈ ಎಲ್ಲ ರೀತಿಯಾದಂಥ ಸವಲತ್ತು ಸೌಲಭ್ಯಗಳನ್ನು ಕೊಡಬೇಕಿದ್ದಂಥ ಅಧಿಕಾರಿಗಳು ಬಂದು ವಿಸಿಟ್ ಮಾಡಿ ಹೋಗಿರುವಂತ ನಾವು ಬಾಯ್ ಬಿಟ್ಟು ಕೇಳಿದ ನಂತರದಲ್ಲಿ ತಂದು ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರ ಹೊರತು ಇಮಿಡಿಯೇಟ್ ಆಗಿ ಅದನ್ನ ಕೊಡುವಂತ ಕೆಲಸವನ್ನ ಮಾಡಿಲ್ಲ ಇದು ನಿಜಕ್ಕೂ ಈ ಏರಿಯಾದ ಜನರ ಪರಿಸ್ಥಿತಿ ಕೇಳಿದ್ರೆ ಇಲ್ಲೆಲ್ಲವೂ ಕೂಡ ಸರಿಯಾಗಿದೆ ಮಳೆ ಜಾಸ್ತಿ ಆಗಿದೆ ಆ ಕಾರಣಕ್ಕಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾರೆ ಅಧಿಕಾರಿಗಳು ಜೊತೆಗೆ ಶಾಸಕರು ನೋಡಿ ಗಮನಿಸಿ ಮನೆಗಳಿಂದ ಆಚೆ ಬರೋದಕ್ಕಾಗದೆ ಬೋಟ್ಗಳ ಮುಖಾಂತರ ಹೋಗಿ ಅವರನ್ನ ಆಚೆ ಕರೆದುಕೊಂಡು ಹೋಗುವಂಥದ್ದು ಅವ್ರನ್ನ ಶಿಫ್ಟ್ ಮಾಡುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇದೆ ಬೆಳಿಗ್ಗೆಯಿಂದಲೂ ಕೂಡ ಅವ್ರು ಯಾರು ಏನೂ ತಿನ್ನೋದಕ್ಕೆ ಸಿಗ್ತಾ ಇಲ್ಲ ಯಾರಾದರೂ ಏನಾದರೂ ತಲುಪಿಸ್ ತಲುಪಿಸುವಂತ ಕೆಲಸವನ್ನ ಮಾಡಿ ಎನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು ಬಟ್ ಆದರೆ ಅದು ಯಾವುದೂ ಕೂಡ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಈಗಲಾದರೂ ಶಾಸಕರು ಬಂದಿದ್ದಾರೆ ಇನ್ನಾದರೂ ಮಾಡ್ತಾರ ಅನ್ನುವಂತಹ ನಿರೀಕ್ಷೆಯಲ್ಲಿ ಕಾದ್ ಕುಳ್ತಿದ್ದಾರೆ ಬಟ್ ಹೇಳಿದರೆ ಇನ್ನು ಅರ್ಧ ಗಂಟೆಯಲ್ಲಿ ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿ ಹೋಗಿರುವಂತಹ ಅಧಿಕಾರಿಗಳು ಶಾಸಕರು ಇನ್ನು ಅರ್ಧ ಗಂಟೆಯಲ್ಲಾದರೂ ಅದನ್ನ ಮಾಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಿದೆ ಬಟ್ ಘಟನೆ ಆಗ್ತಾ ಇರೋದಕ್ಕೆ ನಮ್ಮ ಏನು ನೆಗ್ಲಿಜೆನ್ಸಿ ಕಾರಣ ಅಲ್ಲ ಅನ್ನೋದನ್ನ ಪದೇ 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 ಹೇಳೋದ್ರ ಮುಖಾಂತರವಾಗಿ ಇದು ಆಗಿರುವಂಥದ್ದು ಮಳೆಯಿಂದಾಗಿ ಎನ್ನುವಂತಹ ರೀತಿಯಲ್ಲಿ ಅವರು ಹೇಳಿ ಅದರಿಂದ ಜಾರಿಕೊಳ್ಳುವಂಥ ಪ್ರಯತ್ನಗಳನ್ನಂತೂ ಅಧಿಕಾರಿಗಳು ಸಾರ್ವಜನಿಕವಾಗಿ ಮಾಡ್ತಾ ಇದ್ದಾರೆ ಕ್ರಮಗಳನ್ನ ಕೈಗೊಂಡಿದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಯಾರಿಗೂ ಕೂಡ ಇಲ್ಲ ಸೊ ಆ ಕಾರಣಕ್ಕಾಗಿ ಮಳೆಯಿಂದ ಆಗಿದೆ ಅನ್ನುವಂತ ವಿಚಾರಗಳನ್ನ ಹೇಳಿ ಜಾರಿಕೊಳ್ಳುವಂತ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ರೆ ಬಟ್ ಈಗ ಇದೆಲ್ಲವೂ ಆದ ಬಳಿಕ ಸದ್ಯ ನೀರನ್ನ ಹೊರ ಹಾಕೋದಕ್ಕೆ ಹೊರಭಾಗದಿಂದ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ತೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರೆ ಬಟ್ ಕಾದ್ ನೋಡ್ಬೇಕಿದೆ ಎಷ್ಟೊತ್ತಿಗೆ ಏನಾಗುತ್ತೆ ಅನ್ನೋದನ್ನ ಅಂದ್ರೆ ನೀರ ಹೊರ ಹಾಕುವಂತ ನಿಟ್ಟಲ್ಲಿ ಆ ಕಾರ್ಯಗಳು ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಪ್ರೇಮ ತಮ್ಮೆಲ್ಲ ಮಾಹಿತಿಗಾಗಿ ನಮ್ಮ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಎಷ್ಟು ಹೇಳಿದರೂ ಕೂಡ ಅದು ಇಂತಹ ಸಂದರ್ಭದಲ್ಲಿ ಉಪಯೋಗ ಬರೋಂಗೆ ಕಾಣಿಸ್ತಾ ಇಲ್ಲ